ಮೊದಲನೇ ಬಾರಿಗೂ ಅಶೋಕ್ ಅಣ್ಣವ್ರು ಬಂದಿದ್ರು, ಅವತ್ತ ನಾನು ಇರ್ಲಿಲ್ಲ, ಯಾರು ಇರ್ಲಿಲ್ಲ, ಪ್ರೆಸ್ ನವರು ಎಲ್ಲ ಕೇಳಿದ್ರು ಎಲ್ಲಿ ಹೋಗಿರಿ, ಸಮನ್ವಯ ಸಮಿತಿನೇ ಆಗಿಲ್ಲ ಅಂತ. ಆದ್ರೆ ಇವತ್ತ ಟೈಮ್ ಕೊಟ್ಟೆ, ಅದು ಫ್ಲೈಟು ಸುಮಾರು 2-3 ತಾಸು ಲೇಟ್ ಆಗಿ ತೊಂದರೆ ಆಗಿದೆ. ಆದ್ರೂ ಇವತ್ತ ಮಾಜಿ ಡೆಪ್ಯೂಟಿ CM BJP ಪಕ್ಷದ ಹಿರಿಯ ನಾಯಕರು, ಮಾಜಿ ಸಚಿವರು, ಇವತ್ತು ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಆರ್ ಅಶೋಕ್ ಜಿಯವರೇ, ಹಾಗೂ ಈ ಒಂದು ಭಾಗದ ಸಂಸದರು, ಸಚಿವರು ಹಾಗೂ ಅಭ್ಯರ್ಥಿಗಳು ಆತ್ಮೀಯರಾದ ಜಿ ಕೂಗೌಡ್ರೇ, ಮತ್ತೆಲ್ಲ ನಮ್ಮ ಶಾಸಕರು ಮಿತ್ರರು, MLC ಸಾಹೇಬರು, ಮಾಜಿ MLA ನಮ್ಮ ಮಲ್ಲಿಕಾರ್ಜುನ್ ಖೂಬ ಅವರು, ಸಹೋದರಿ ಮಹೇಶ್ವರಿ ವಾಲಿ ಅವರು, ಶಾಂತಿ ಅವರು, ನಮ್ಮ ಜವಳಿ ನೋಡಿಣ, ನಮ್ಮಲ್ಲೆಲ್ಲ ಚಿಂಚೋಳಿ, ಬಸವ ಕಲ್ಯಾಣ್, ಭಾಲ್ಕಿದವ್ರು ಯಾಕೋ ಒಂದು ಸ್ವಲ್ಪ ಭಾಲ್ಕಿ, ಆಮೇಲೆ ನಮ್ಮ ಸೌತು, ಬೀದರು, ಅಹಮದಾಬಾದ್, 8 ಕಾನ್ಸ್ಟಿಟ್ಯೂನ್ಸಿ ಲೀಡರ್ಗಳು ಎಲ್ಲ ಇಲ್ಲಿ ಬಂದಿದ್ದಾರೆ. ಇದು ಕೂಡ ಚೆಲ್ಲರಿಂದ ನಮ್ಮವರು, ನಮ್ಮವರ ಬಿಜೆಪಿ ಕೂತವರೆಲ್ಲ ನಿಮ್ BJP ದೊರೆ, ಇಲ್ಲೆಲ್ಲ JDS ದೊರೆ. ಆದ್ರೂ ಇವತ್ತ ನಿಜಕ್ಕೂ ಬಹಳ ಸಂತೋಷ ಆಗ್ತದ. ಏನಂತಂದ್ರೆ ಇಬ್ರು ಸೇರಿ ಇದು ಎಲ್ಲೋ ಒಂದ್ ಕಡೆ, ಮೊನ್ನೆ ನಮ್ಮ ಸಭೆಯಲ್ಲಿ ಸುಮಾರು ಜನರಿಗೆ ಸೇರಿಸಿ ನಾವೆಲ್ಲ ಪಾರ್ಲಿಮೆಂಟರಿ ಸೆಕ್ಟರ್ದು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಕರೆಸಿ, ಮೀಟಿಂಗ್ ಕರೆಸಿ, ಅಭ್ಯರ್ಥಿಗಳಿಗೆ ಕರೆಸಿ ಅವತ್ತು ಕಾರ್ಯಕ್ರಮ ಮಾಡಿದ್ದೆ. ಇವತ್ತ ಏನು ಎರಡೂ ಜನ ಇವತ್ತು ಒಂದೇ ಕಡೆ ಕೂತಿದ್ದೇವಲ್ಲ, ಇದೇ ನಮ್ಮದು ಬಹಳ ದೊಡ್ಡ ಒಂದು ಸಂದೇಶ ಅಂತ ಹೇಳಕ್ಕೆ ಬರ್ತೀನಿ. ಆಮೇಲೆ ಎರಡನೇದು, ಎಲ್ಲೋ ಒಂದು ಕಡೆ ಮೊನ್ನೆ ಎಲ್ಲ ಬಹಳ ಜನ ಇವನ್ ದೊಡ್ಡ ದೊಡ್ಡ ಕಾರ್ಯಕ್ರಮದಾಗ ಹೇಳಿದ್ರು, ಈ ಘಟಬಂಧನ್ ಮೊದಲೇ ಆಗಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದ್ದಿಲ್ಲ, ಅವನ್ ಮುಂದೆ ಹೋಗ್ತಿತ್ತು ಅವನ ಇಗ್ನ ಮಾತಾಡ. ಆದ್ರೂ ನಮ್ಮಲ್ಲೊಂದು ಗಾದೆ, ದೇರಾಯ ದುರುಸ್ತಾಯ ಅಂತ ಹೇಳಿ, ಇವತ್ತು ನಿಜಕ್ಕೂ ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಇವತ್ತ JDS BJP, BJP JDS ಎರಡೂ ಸೇರಿದ್ಮೇಲೆ ಏನ್ ಸಂಚಲನ ಮೂಡಿಸಿದೆ. ನಿನ್ನೆ ನಾನು ಮಂಡ್ಯದಲ್ಲಿದ್ದೆ, ಆಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿದ್ದೆ, ಆ ಜನ ಆ ಒಂದು ಇದು ನೋಡಿದ್ರೆ ಇವತ್ತ ಆಶ್ಚರ್ಯ ಪಡಬೇಕು ಬೇರೆ ಪಾರ್ಟಿದವರು, ಅಂತ ಒಂದು ಬೃಹತ್ ಸಭೆಗಳು ಏನದಲ್ಲ ಆಗಿದಾವ. ಅದಕ್ಕೆ ನಮ್ಮ ಭಾಗದಲ್ಲಿ ಇವತ್ತ ನಾವು ಪಣ ತೊಡಬೇಕಾಗಿದೆ. ಮೊನ್ನೆನೂ ನಾನು ಹೇಳಿದ್ದೀನಿ, ಅದರಲ್ಲೇನ್ ಬೇರೆ ಮಾತಿಲ್ಲ ಅಣ್ಣಾಜಿ, ನಾವು 7:00 AM to 6:00 PM ಎಲ್ಲಾ ರೀತಿಯಿಂದ ತಮ್ಮ ನಮ್ಮ ಎರಡೂ ಮೈತ್ರಿ NDA ಮೈತ್ರಿ ಕ್ಯಾಂಡಿಡೇಟ್ ಏನಿದೆ ಇವತ್ತು ಭಗವಂತ ಖೂಬ ಅವರು ಗೆಲ್ಲಕ್ಕೆ ಅನ್ನೋದಲ್ಲ, ಶತಗಟ್ಟೆ ಪ್ರಯತ್ನ ಇರೋದನ್ನ ನಾವೆಲ್ಲ ಮಾಡ್ತೀವಿ. ನಮ್ಮೆಲ್ಲ ಮುಖಂಡರುಗಳಿಗೆ ಇವತ್ತು 2nd-3rd ಸಭೆ ಇವತ್ತು ನಡೀತಾ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಫುಲ್ ಫ್ಲೆಚ್ ಮೀಟಿಂಗ್ ಕರ್ಕೋತೀವಿ ನಾವು, ಯಾಕಂದ್ರೆ ಒಂದೊಂದು ಊರಲ್ಲಿ ಮುಖಂಡರುಗಳು ಇರ್ತಾರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿದು. ಆಮೇಲೆ ಮತ್ತೆ ಯಾವ ತರ ಜವಾಬ್ದಾರಿ ಕೊಡ್ಬೇಕು ಇವತ್ತು ನೋಡಿ, ಇವತ್ತು ನಮ್ಮಲ್ಲೇ ಇವತ್ತು ಶೈಲೇಂದ್ರ ಅವರು ಕೂತಿದ್ದಾರೆ, ಇವತ್ತು ಅವರಿಗೆ ಸಿಕ್ಕಿದ್ದು ಸುಮಾರು 48,000 ಓಟು, 50,000 ಓಟು, ನಮ್ಮ 32,000-33,000 ಓಟು, ಎರಡು ಸೇರಿದ್ರೆ ಎಷ್ಟು, 80. ಅದಕ್ಕೆ ಹೇಳ್ತಾ ಇದ್ದೀನಿ ಶೈಲೇಂದ್ರ ಅವರೇ, ನಿಮ್ದೇನ್ ಡಲ್ ಆಗಿದೆ, ಅಬ್ಕಿ ಬಾರ್ ಯಾರ್ದೋ ಬಾರ್, ನಮ್ಮ ಸಮುದಾಯಿರ್ಬೇಕು, ಅಬ್ಕಿ ಬಾರ್ ಯಾಕಂದ್ರೆ ಆತರ ಒಂದು ನಾವು ಗುರಿ ಹಾಕೋಬೇಕು. ಮತ್ತೆ ನಾವೆಲ್ಲ ಮಂತ್ರಿಯಾಗಿ 2006 ಕೆಲಸ ಮಾಡಿದೀವಿ ನಾವು, ಎಟ್ ಎ ಟೈಮ್ ನಾನು ಎರಡು ಮೈತ್ರಿಯಲ್ಲಿ ಕೆಲಸ ಮಾಡಿದ್ದೀನಿ, ನಾನು BJP ಜೊತೆಯಲ್ಲೂ ಕೆಲಸ ಮಾಡಿದ್ದೀನಿ, ಕಾಂಗ್ರೆಸ್ 16 ಕೆಲಸ ಮಾಡಿದ್ದೀನಿ. ಬಟ್ ನಿಮ್ ಜೊತೆಲಿದ್ದಂತ ಒಂದು ಬಾಂಧವ್ಯ, ನಿಮ್ ಜೊತೆಲಿದ್ದಂತ ಇಡೀ ಕರ್ನಾಟಕದ ನಮಗ್ ಸಿಕ್ಕಂತ ಒಂದು ಬೆಂಬಲ ಮತ್ತು ಪ್ರೋತ್ಸಾಹ ಅದೇ 14 ಸಿಗಲಿ. ಅದಕ್ಕೆ ಇದು ಒಂಥರ ನ್ಯಾಚುರಲ್ ಅಲೈನ್ಸ್ ಇದ್ದಂಗಿದೆ. ಇವತ್ತು ನೋಡಿ ಎಷ್ಟು ಖುಷಿ ಖುಷಿಯಾಗಿ ನಮ್ಮವ್ರು ಒಂದು ಅವಾಜ್ ಹಾಕಿದ್ರೆ ಎಲ್ಲರೂ ಬಂದ್ಬಿಟ್ಟಾರೆ. ಹೌದು, ನಮ್ಮ ಮೈನಾರಿಟಿ ಜನ ಅವತ್ತರ ಅವರು ಬಂದಿದ್ ದಿವಸ ಸುಮಾರು ಜನ ಇದ್ರು, ನಮ್ಮಲ್ಲೇ ಮನೆಯಲ್ಲೇ ಇಫ್ತಾರ್ ಇಫ್ತಾರ್ ಎಲ್ಲ ಮಾಡ್ತಿದ್ದೆವು. ಅಂತ ಒಂದು ಬಾಂಧವ್ಯದಲ್ಲೆಲ್ಲ ನಾವೆಲ್ಲರೂ ಹೋಗ್ತಾ ಇದೀವಿ. ಅದಕ್ಕೆ
ಮುಂದಿನ ದಿನಗಳಲ್ಲಿ ನಿಮಗ ವಿಶ್ವಾಸ ಕೊಡ್ತೀವಿ. ನಮ್ಮ ಕಡೆಯಿಂದ ಶಕ್ತಿ ಮೀರ್ ಏನದಲ್ಲ ಬೂತ್ ಮಟ್ಟದಿಂದ ಹಿಡ್ಕೊಂಡು ಆ ಜೆಡಿಎಸ್ ಓಟುಗಳು ಎಲ್ಲ ಟ್ರಾನ್ಸ್ಫರ್ ಮಾಡುವಂತ ಒಂದು ಪ್ರಯತ್ನ ನಮ್ ಎಲ್ಲ 8 ಕಾನ್ಸ್ಟಿಟ್ಯೂನ್ಸಿ ಮುಖಂಡರುಗಳಿಂದ ನಾನು ಕೊಡ್ಲಕ್ ಬಯಸ್ತೀನಿ. ಮುಂದ ಯಾವ್ಯಾವ ರೀತಿ ಸಮಯ ಇದ್ದಾಗ ಏನ್ರಿ, ಮೊನ್ನೆ ಅಮಿತ್ ಶಾ ಜಿ ಅವ್ರು ಬಂದಾಗ ತಾವು ಇದ್ರಿ, ಅವ್ರು ಹೇಳಿದಾರ ನಮ್ಮ ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಒಂದು ಕೋರ್ ಕಮಿಟಿ ಮಾಡ್ರಿ, ಮತ್ತ ಕಾನ್ಸ್ಟಿಟ್ಯೂನ್ಸಿ ವಾರ ಒಂದೊಂದು ಮಾಡ್ರಿ ಎಂಬ ನಿಟ್ಟಿನಲ್ಲಿ ನಾವೆಲ್ಲ ಮಾಡಿ ಮುಂದುವರಿಯೋಣ. ಮತ್ತ ನಮ್ದು ಒಂದೇ ಒಂದು ಗುರಿ, ಏನು ಒಂದು ದೇಶ ಮುನ್ನಡೆಸಬೇಕಾಗಿದೆ. ಮೋದಿಯವರ ನೇತೃತ್ವದಲ್ಲಿ ಇವತ್ತ ಮತ್ತೆ ಭಾರತ ದೇಶ ಅನ್ನೋದಲ್ಲ ಇಡೀ ಗ್ಲೋಬಲ್ ವಿಶ್ವದಲ್ಲೇ ಮತ್ತೆ ಮುನ್ನಡಿಬೇಕಾಗಿದೆ. ಅದಕ್ಕೆ ಆ ಒಂದು ಬೆಂಬಲ ನಮ್ ದೇವೇಗೌಡರು ಸಾಹೇಬ್ರ ಇಂಥ ಒಂದು ವಯಸ್ಸಲ್ಲಿ 91-92 ಎಲ್ಲಿ ಹೋದಲ್ಲಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ನಾವು ನರೇಂದ್ರ ಮೋದಿಯವರಿಗೆ ಮಾಡಿದ್ರೆ ಬೆಂಬಲ ಕೊಡ್ಬೇಕು ಎಂಬ ನಿಟ್ಟಲ್ಲಿ ನಮ್ಮ ಶಾಸಕರುಗಳಿಗೆ ಮಾಜಿ ಶಾಸಕರುಗಳು ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಕುಮಾರ್ ಅಣ್ಣವರು ಇವತ್ತು MLA ಇದ್ರು, ಇವತ್ತು ಮಂಡ್ಯದಲ್ಲಿ ಅನ್ನೋದೆಲ್ಲ ಇವತ್ತು ಸಂಸದರಿಗೆ ಸ್ಪರ್ಧೆ ಮಾಡಿದ್ದಾರೆ. ಅಂತ ಒಂದು ವಾತಾವರಣ ಇಡೀ ಕರ್ನಾಟಕದಲ್ಲಿದೆ, ಬಹಳ ಒಳ್ಳೇದಿದೆ. ಇವತ್ತು ನಾವೇನು 28-28 ಗೆಲ್ಬೇಕಂತ ಗುರಿ ಇದೆ, ಅದ್ರಲ್ಲಿ ಬೀದರ್ ಹಿಡ್ಕೊಂಡು ಚಾಮರಾಜನಗರ ತನಕ ನಿನ್ನೆ ಒಬ್ರು ಪ್ರಶ್ನ ಸಿಕ್ಕರಣ ನನಗೆ ಕೇಳಿದ್ರು, ಯಾವ್ದು ಗೆಲ್ತೀರಿ ಅಂತಂದ್ರೆ ನಾವು ಒಂದೇವು, ಯಾವ್ದು ಗೆಲ್ಲಲ್ಲ, ಕಾಂಗ್ರೆಸ್ ಯಾವ್ದು ಗೆಲ್ತದ ಅದು ಒಂದೆರಡು ಹೇಳಪ್ಪ ಅಂತ ಹೇಳಿದೆ ನಾನು ಅವ್ರಿಗೆ. ಅಂದ್ರೆ ಅಂತ ಒಂದು ಪರಿಸ್ಥಿತಿಯಲ್ಲಿದೆ. ಅದಕ್ಕೆ ಮುಂದಿನ ಅದು ವಿಶೇಷವಾಗಿ ನಮ್ ಬೀದರ್ ಕಲ್ಯಾಣ ಕರ್ನಾಟಕ ಅದು ಬಸವಣ್ಣವ್ರ ನಾಡು, ಇಲ್ಲಿಂದ ಏನಾದ್ರು ಡಿಗೂರು ಭಾರತದ ಬಹಳ ಜರುರಿ ಅದ. ಇಲ್ಲಿ ಬಹಳ ಭರ್ಜರಿ ಲೀಡ್ ನಿಂದ ಏನಾದ್ರೆಲ್ಲ ಕೊಟ್ಟಿ ಇವತ್ತ ಇಲ್ಲಿ ಗೆಲ್ಲಿಸ್ತೀವಿ ಎಂಬ ನಿಟ್ಟಲ್ಲಿ ನಮ್ಮೆಲ್ಲರೂ ಪರವಾಗಿ ನಾನೇನಲ್ಲ ತಮಗೆ ಆಶ್ವಾಸನೆ ಕೊಡ್ತೇನೆ. ಮತ್ತೆ ಎಲ್ಲ ಸಮಯ ಅನುಸಾರ ನಾವೆಲ್ಲ ಮೀಟಿಂಗ್ ಮಾಡಿಕೊಂಡು ಇವತ್ತು ನಮ್ಮ ಮೈತ್ರಿ ಅಭ್ಯರ್ಥಿ ಯಾವ ರೀತಿ ಗೆಲ್ಲಲಕ್ಕೆ ಶ್ರಮ ಪಡಬೇಕು ಎಲ್ಲರಿಗೆ ಶ್ರಮ ಪಡೋಣ ಅಂತ ಹೇಳಿ 2 ಮಾತು ಮುಗಿಸ್ತೇನೆ. ನಮಸ್ತೆ.